ನಮ್ಮ ಜೊತೆ ದರ್ಶನ್ ಅಭಿಮಾನಿದ್ದಾರೆ ಸರ್ ಹಿಂಗಾಗಿದೆ ದರ್ಶನ್ ಅವ್ರಿಗೆ ಏನ್ ಹೇಳ್ತೀರಾ ಇಲ್ಲ ಬೇಜಾರಾಗ್ತಾ ಇದೆ ಫಸ್ಟ್ ಆಫ್ ಆಲ್ ಇದು ಈ ತರ ಆಗಿರೋದು ಬೇಜಾರಾಯ್ತು ನಮಗೂ ಕೂಡ ಬಟ್ ಬಾಸ್ ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ಲ ಅನ್ನೋದು ಅದು ಸೆಕೆಂಡ್ರಿ ಅವ್ರ ಕೊಲೆ ಮಾಡಿದಾರಂತ ಹೋಗಿ ಯಾರು ನೋಡ್ಲಿಲ್ಲ ಸುಮ್ನೆ ಊಹಾಪೋಹಗಳು ಬರ್ತಾ ಇದೆ ನ್ಯೂಸ್ ಅವರು ಒಂದಕ್ಕೆ ಎರಡು ಜೋಡ್ಸ್ ಬಿಟ್ಟು ಹೇಳ್ತಾ ಇದಾರೆ ಫಸ್ಟ್ ಆಫ್ ಆಲ್ ನ್ಯೂಸ್ ನಂಬಕ್ ಹೋಗ್ಬಾರ್ದು ಏನಿದೆ ಪೊಲೀಸ್ ಪೊಲೀಸಿಂದ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ಈ ತರ ಆಗಿದೆ ಅಂತ ಯಾವುದೇ ಹೇಳಿಕೆ ಬಂದಿಲ್ಲ ಇನ್ನು ಇದುವರೆಗೂ ಹೋಗಿದ್ದಾರೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅದು ದರ್ಶನ್ ಆಗಿರ್ಲಿ ನಾವ್ ಯಾರೇ ಆಗಿರ್ಲಿ ನಮ್ಮ ಬಾಸ್ ಪರವಾಗಿ ನಾವು ಮಾತಾಡ್ತಾ ಇಲ್ಲ ತಪ್ಪು ತಪ್ಪೆ ಅದಕ್ಕೆ ಶಿಕ್ಷೆ ಖಂಡಿತ ಆಗುತ್ತೆ ಬಟ್ ಈ ನ್ಯೂಸ್ ನನ್ನ ನ್ಯೂಸ್ ಸರ್ ನ್ಯೂಸ್ ಅಂದ್ರೆ ಏನೋ ಅರ್ಥ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ನಾಲ್ಕು ದಿಕ್ಕಿನಿಂದ ಎಲ್ಲಾ ಸುದ್ದಿಗಳಂತ ಅಂತ ಜನಗಳಿಗೆ ತಲುಪಿಸೋದೇ ನ್ಯೂಸ್ ಇವರು ಬರೀ ಒಂದು ಫ್ಯಾಮಿಲಿ ಹಿಡ್ಕೊಂಡು ಒಂದು ವ್ಯಕ್ತಿನ ಹಿಡ್ಕೊಂಡು ಅದೇ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಇದನ್ನು ರಿಯಾಲಿಟಿ ಶೋ ಮಾಡ್ತಾ ಇದಾರೆ ನ್ಯೂಸ್ ಒಂದು ಅರ್ಥ ಆಗ್ತಾ ಇಲ್ಲ ಯಾರದೋ ಒಬ್ಬ ರಾಜಕಾರಣಿ ಫ್ಯಾಮಿಲಿ ವಿಚಾರ ಬೇಕು ಒಬ್ಬ ಸೆಲೆಬ್ರಿಟಿದ ಫ್ಯಾಮಿಲಿ ವಿಚಾರ ಬೇಕು ಇದೇ ಬೇಕು ಅವ್ರಿಗೆ ಬರೀ ಟಿ ಆರ್ ಪಿಗೋಸ್ಕರ ಅಲ್ಲ ಸರ್ ಎಷ್ಟೋ ಜನ ಬಡವ್ರ ಮಕ್ಕಳಿದ್ದಾರೆ ಒಂದು ನಾಲ್ಕು ಒಂದು ಎರಡು ತಾಸು ಒಂದು ಯಾವುದೋ ಒಂದು ಟೀಚಿಂಗ್ ಹೇಳಲ್ಲ ನ್ಯೂಸ್ ಚಾನಲ್ ಒಂದು ಯಾವ್ದ್ರ ಬಗ್ಗೆ ಟ್ಯೂಷನ್ ಹೇಳಿ ಎಷ್ಟೋ ಜನಕ್ಕೆ ಟ್ಯೂಷನ್ ಹೋಗಕ್ಕೆ ದುಡ್ಡಿಲ್ಲ ಅದರಿಂದ ಹೆಲ್ಪ್ ಆದ್ರೂ ಆಗುತ್ತೆ ಎಷ್ಟೋ ಜನ ಮನೆಯಲ್ಲಿ ಕೂತ್ಕೊಂಡು ಆಗುತ್ತೆ ಟಿವಿ ಮುಂದೆ ಏನು ಸರ್ ಒಂದು ಟಿ ವಿ ಹಾಕಿದ್ರೆ ಬರೀ ದರ್ಶನದಂಗೆ ಇದು ಹಾಗೆ ಅದು ಇರಬೇಕು ಸ್ಪಷ್ಟನೆ ಇರಬೇಕು ಅವ್ರ ಹತ್ರ ಅವ್ರ ಹತ್ರ ಆಧಾರಗಳು ಇರಬೇಕು ಬರೀ ಕ್ವಶನ್ ಮಾರ್ಕ್ ಹಾಕ್ತಾರೆ ಯಾವುದಕ್ಕೂ ಪುಲ್ ಸ್ಟಾಪ್ ಇಡ್ತಾ ಇಲ್ಲ ಅವ್ರು ಇದುವರೆಗೂ ಬರೀ ಕ್ವೆಶನ್ ಮಾರ್ಕು ಅದನ್ನು ಮಾಡಬೇಡಿ ಆಮೇಲೆ ಎಷ್ಟೋ ಜನ ನಾನು ನೋಡಿದೆ ಟಿ ವಿಗಳಲ್ಲಿ ದರ್ಶನ್ ಅವ್ರದ್ದು ಏನೋ ಗಾಡಿ ಮೇಲೆ ಇರೋ ಹೆಸರುಗಳನ್ನ ತಿಳ್ತಾ ಇದ್ದಾರೆ ಅದು ನ್ಯೂಸಲ್ಲೇ ನೋಡಿದೆ ಅದು ಎಷ್ಟು ಮಟ್ಟಿಗೆ ಅದು ನಿಜವಾದ ಡಿ ಬಾಸ್ ಅಭಿಮಾನಿ ಯಾರೂ ಆ ಥರ ಮಾಡಲ್ಲ ಅದು ನನ್ನ ಮನಸರೇ ನಾನು ಹೇಳ್ತಾಯಿದ್ದೀನಿ ನಾನು ಒಬ್ಬ ಅಭಿಮಾನಿಯಾಗಿ ಆ ಥರ ಮಾಡೋಕ್ಕೆ ಹೋಗಬೇಡಿ ತಪ್ಪಲ್ಲ ಇವಾಗ ನೋಡಿ ರೇಣುಕಾ ಸ್ವಾಮಿ ಅದು ಏನ್ ಮಾಡಿದಾರಲ್ಲ ಅವ್ರದ್ದು ತಪ್ಪೇ ಅವರು ತೋರಿಸ್ಬೇಕ್ರಿ ಅವ್ರದ್ದು ಕೂಡ ತೋರಿಸಬೇಕು ಬರೀ ದರ್ಶನ ಹಿಂಗ್ ಮಾಡ್ದ್ರ ರೇಣುಕಾ ಸ್ವಾಮಿಗೆ ಏನಕ್ಕೆ ಕೊಲೆ ಮಾಡಿದ್ರು ಅದ್ ಅದ್ರದ್ದು ತರಬೇಕಲ್ಲ ಅವರು ಅದ್ರ ಒಂದು ಸಂಕ್ಷಿಪ್ತವಾಗಿ ಅದ್ರ ಮಾಹಿತಿ ತಗೊಂಡು ಈ ತರ ಮಾಡಿದ್ನು ಮೆಸೇಜ್ ಮಾಡಿದ್ನ ಅದಕ್ಕೊಂದು ಸಾಕ್ಷಿ ತಗೊಳ್ಬೇಕಲ್ಲ ಸಾಕ್ಷಿ ಇಲ್ದೇನೆ ಯಾವ್ದು ಮಾತಾಡೋಕ್ ಹೋಗ್ಬೇಡಿ ದಯಮಾಡಿ ನನ್ನ ಮನವಿ ಇದೆ ಸಾಕ್ಷಿ ಸಾಕ್ಷಿಲ್ದೇನೆ ಯಾರು ಮಾತಾಡಕ್ ಹೋಗ್ಬೇಡಿ ಹೋಗಿದ್ದಾರೆ ಬಾಸು ಬಾಸ್ ಖಂಡಿತ ಬರ್ತಾರೆ ದೇವ್ರ ಮೇಲೆ ನಂಬಿಕೆ ಇದೆ ನಮ್ಗೆ ಬಾಸ್ ಮೇಲೆ ನಮ್ಗೆ ನಂಬಿಕೆ ಇದೆ ನಮಗೂ ಸಂಕಟ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಆಚೆ ಇದ್ದಾಗ ಎಲ್ಲ ಆಡಿಯೋ ಸಪೋರ್ಟ್ ಮಾಡ್ತಾ ಇದ್ರು ಅವ್ರದೊಂದು ಬ್ಯಾಚೇ ಇತ್ತು ಜನ ಯಾರು ಬಗ್ಗೆ ಸ್ಟೇಟ್ಮೆಂಟೇ ಕೊಡ್ತಾ ಇಲ್ಲ ಏನ್ ಹೇಳ್ತೀರ ಅವರಿಗೆಲ್ಲ ಯಾಡ ಸರ್ ಯಾರು ಬೇಕಾಗಿಲ್ಲ ಅದೇ ಸರ್ ಕಷ್ಟದಲ್ಲಿ ಇದ್ದಾಗ ಯಾರು ಬರಲ್ಲ ಸುಖವಾಗಿ ನಾವು ನಾನು ನಗ್ನಾಗ್ತಾ ಇದೀನ ನನ್ನ ಹತ್ರ ಏನೋ ಇದೆ ಅಂತಂದ್ರೆ ಆ ಬನ್ನಿ ಅಪ್ಪ ಅಂತ ಬರ್ತಾರೆ ನಾವು ಕಷ್ಟದಲ್ಲಿ ಇದ್ದಾಗ ಬರ್ ನಾವು ಯಾರು ಬೇಕಿಲ್ಲ ಸರ್ ನಾವು ಅಭಿಮಾನಿಗಳೇ ಸಾಕು ಬಾಸ್ಗೆ ಇನ್ ನಾವು ಹೇಳೋದು ಒಂದೇ ಸರ್ ಅವ್ರಾಯ್ತು ಅವ್ರ ಸಿನಿಮಾ ಆಯ್ತು ಅವ್ರ ಫ್ಯಾಮಿಲಿ ಆಯ್ತು ಫ್ಯಾನ್ಸ್ ಆಯ್ತು ಅಷ್ಟೇ ನನ್ಗೆ ಅವನು ಇವನು ಕನ್ನಡ ಇಂಡಸ್ಟ್ರಿ ಮುಂದೆ ಬರಬೇಕು ಎಲ್ಲರೂ ನನ್ನವರು ನನ್ನ ಅಣ್ಣ ತಮ್ಮ ಬೇಡ ದಯಮಾಡಿ ನಮ್ಮ ಬಾಸ್ ಕೈ ಮುಗಿದು ಕೇಳ್ಕೊತೀನಿ ನಾನು ಖಂಡಿತ ಬಾಸ್ ಮೇಲೆ ಅವಕಾಶ ಸಿಕ್ಕರೆ ನಾವು ಅವ್ರು ಕೂಡಿಸ್ಕೊಂಡು ಈ ಹೇಳ್ತೀವಿ ಎಲ್ಲ ಅಭಿಮಾನಿಗಳು ಸೇರಿ ಯಾರು ವಿಷಯಕ್ಕೂ ಬೇಡ ಯಾ ಇಂಡಸ್ಟ್ರಿ ವಿಷಯ ಬೇಡ ನಿಮ್ದಾಯ್ತು ಏನಿದೆ ಅದು ಕೆಲಸ ಮಾಡ್ಕೋಬೇಕು ಅಷ್ಟೇ ಸರ್ ಸರ್ ಏನಂತೀರ ನ್ಯೂಸ್ ಚಾನಲ್ ಎಲ್ಲ ಸೇರಿ ದರ್ಶನ್ ಬಗ್ಗೆ ಟಾರ್ಗೆಟ್ ಮಾಡ್ದಂಗೆ ಅನಸ್ತೈತ ನಿಮಗೆ ಸರ್ ಅವ್ರಿಗೆ ಅವ್ರಿಗೆ ಅವ್ರ ಅನ್ನ ತಿಂತೋರದ ದರ್ಶನ್ ಇಂದ ಸರ್ ದರ್ಶನ್ ಚಾನಲ್ ಆ ಹಾಕಿಲ್ಲ ಅಂತಂದ್ರೆ ಅವ್ರಿಗೆ ಟಿ ಆರ್ ಪಿ ಅಲ್ಲಿಂದ ಬರುತ್ತೆ ನೀವು ನೋಡ್ತಿದ್ರಲ್ಲ ಈಗಿನ ಬೆಳವಣಿಗೆ ನೋಡ್ತಿರ್ಬೋದು ಟಿ ಆರ್ ಬಿ ಹೆಂಗ ಹೋಗ್ತಾ ಇದೆ ಅಂತೇಳಿ ಅಲ್ಲ ಸರ್ ನ್ಯೂಸ್ ಅಂದಮೇಲೆ ಏನೋ ಒಂದು ಹೆಡ್ಲೈನ್ಸ್ ಅಲ್ಲಿ ತೋರಿಸಿದ್ರು ಆ ದರ್ಶನ್ಗೆ ಹೆಂಗಾಯಿತು ಶಿಕ್ಷೆ ಹಿಂದೆ ಬಿಟ್ ಬಿಟ್ಟು ತೋರಿಸಿದೆ ಸರ್ ಅದೇ ಪ್ರೋಗ್ರಾಮ ನಾನು ಸ್ಟಾಪ್ ಪ್ರೋಗ್ರಾಮ ಅಂದ್ರೆ ಇವರು ಹೇಳ್ತಾರೆ ಅಜಿತ್ ಹನುಮಂತ್ಕರ್ ಅವರೆಲ್ಲ ಇವರೇ ಒನ್ ಟೈಮಲ್ಲಿ ಸರ್ ನಾನು ನಿಮ್ ಫ್ಯಾನ್ ನನ್ನ ಮಗ ನಿನ್ ಫ್ಯಾನ್ ನಾನು ಹೆಣತಿ ನಿಮ್ ಫ್ಯಾನು ಅವ್ರ ಪರವಾಗಿ ನಾನು ಕ್ವಶನ್ ಕೇಳ್ತೀನಿ ಅಂತೇಳಿ ದರ್ಶನ್ ಅವ್ರಿಗೆ ಇಂಟರ್ವ್ಯೂ ಮಾಡುವಾಗ ಈ ತರ ಎಲ್ಲ ಅಂದಿದ್ರು ಇವರು ಇವಾಗ ಅಂದ್ರೆ ದರ್ಶನ್ ಅಭಿಮಾನಿಗಳು ಹುಚ್ಚು ಅಂದ್ರೆ ಇವ್ರು ಹೆಂಡತಿ ಮಕ್ಕಳೆಲ್ಲ ಹುಚ್ಚ ಇವಾಗ ಒನ್ ಟೈಮಲ್ಲಿ ಇವರು ನನ್ನ ಹೆಂಡತಿ ಫ್ಯಾನು ನನ್ನ ಮಗ ಫ್ಯಾನು ಅಂತ ಹೇಳ್ಕೊಂಡವ್ರು ಇವರೇ ನ್ಯೂಸ್ ಚಾನಲ್ ಅವರು ಸರ್ ಇವ್ರು ಹೆಂಗೆ ಗೊತ್ತಾ ದುಡ್ಡಿಗೋಸ್ಕರ ಏನು ಬೇಕಾದ್ರು ಅಂತಾರೆ ನಿಮ್ಮ ಮನೆಯವ್ರಿಗೆ ಬೈ ಅಂತಂದ್ರೆ ಬೈತಾರೆ ನ್ಯೂಸ್ ಅವರು ನ್ಯೂಸ್ನ ದಯಮಾಡಿ ನ್ಯೂಸ್ ಅವ್ರನ್ನ ಯಾರೂ ನಂಬಕ್ಕೆ ಹೋಗ್ಬೇಡಿ ನಾನು ಯಾವಾಗಲೇ ಹೇಳಿದೆ ನಿಮಗೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ನಾಲ್ಕು ದಿಕ್ಕಿಂದ ಎಲ್ಲ ಸುದ್ದಿಗಳನ್ನು ತಲುಪಿಸೋದೇ ನ್ಯೂಸ್ ಇವ್ರು ಒಂದು ಫ್ಯಾಮಿಲಿ ಬಗ್ಗೆ ಅದೇ ಪ್ರೋಗ್ರಾಮ್ ಮಾಡ್ಕೊಂಡಿರೋದಕ್ಕೆ ನ್ಯೂಸ್ ಅನ್ನೋಲ್ಲ ದಯಮಾಡಿ ನಾಲ್ಕು ಜನಕ್ಕೆ ಹೆಲ್ಪ್ ಆಗೋಂಥದ್ದು ಮಾಡಿ ದರ್ಶನ್ ದರ್ಶನವ್ರು ಸರ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ನಾವು ಅಭಿಮಾನಿಗಳು ಕೂಡ ಮಾಡಿದೀವಿ ಇಲ್ಲ ಅಭಿಮಾನಿಗಳು ಕೂಡ ಮಾಡಿದೀವಿ ಇವನ್ನ ಈಗ ನೋಡಿ ಯಾರು ತಪ್ಪ ಮಾಡದಿರೋದಕ್ಕೆ ದರ್ಶನ್ ಅಭಿಮಾನಿಗಳು ಹೋಗಿ ಎಷ್ಟೋ ಜನ ಲಾಕ್ ಅಲ್ಲಿ ನಿಮಗೂ ಗೊತ್ತಿರಬಹುದು ಅದು ಅಕಸ್ಮಾತ್ ಈಗ ದರ್ಶನ್ ಹೆಸರು ಹೊಂಟಿದೆ ಹಾಗಂತ ರೇಣುಕಾ ಸ್ವಾಮಿ ಅವನು ಅವನ್ ಅಪರಾಧಿ ಅವನ್ದು ತಪ್ಪಿರ್ಬಹುದು ಬಟ್ ಅವ್ರ ಅವ್ರ ಫ್ಯಾಮಿಲಿಗೆ ದರ್ಶನ್ ಅಭಿಮಾನಿಗಳು ಯಾವತ್ತು ಕೈ ಬಿಡಲ್ಲ ಏನ್ ಸರ್ ಎಲ್ರು ಹತ್ತತ್ತು ರೂಪಾಯಿ ಹಾಕಿದ್ರೆ ಅವ್ರ ಫ್ಯಾಮಿಲಿ ಇಡೀ ಜೀವನ ಪುರ್ಯಂತ ಅವ್ನು ಗೆಲ್ಸಕ್ ಆಗ್ತಿರಲ್ಲ ಅಷ್ಟು ಕೊಡ್ಬೋದು ಬಟ್ ಅವ್ನ ಜೀವ ತಾನ ಕೊಡಕ್ಕಾಗಲ್ಲ ಆ ಜೀವ ಅಂತೂ ನಮ್ಮ ಕಡೆಯಿಂದ ಹೋಗಿದ್ದಲ್ಲ ಏನೋ ಆಯ್ತು ಮಾಡಿ ಸರ್ ನೋಡಿ ನಮ್ಮ ಕಡೆ ಹಳ್ಳಿಲಿ ನಾವು ಉತ್ತರ ಕರ್ನಾಟಕ ಕುಡಗೋಲ್ ಮೇಲೆ ಕೂತೋರ್ ಹರಿದೋಗುತ್ತೆ ಅವ್ನ್ ಕೂತ ಒಂದು ಹರಿದೋಗಿದೆ ಬೇಕಿತ್ತು ಸರ್ ಬೇರೆಯವ್ರದ್ದು ಯಾಕೆ ಬೇಕಿತ್ತು ಹೆಣ್ಮಕ್ಳಿಗೆ ಅಶ್ಲೀಲವಾಗಿ ಮನೆಯವ್ರಿಗೆ ಮಾಡಿದ್ರೆ ಮಾಡಿದ್ರೆ ಸುಮ್ಮನೆ ಇರ್ತಾರೆ ನೀವು ಆಯ್ತು ಏನೋ ಆಗಿದೆ ಅದ್ ಕಾನೂನ್ ಇದೆ ಅದಕ್ ಸಾಕ್ಷಿ ಸಮೇತ ಅವರು ಅಭಿಮಾನಿಗಳೆಲ್ಲ ತುಂಬಾ ಇವಾಗ ನೋಂದ್ಕೊಂಡಿದ್ದಾರೆ ಅವ್ರಿಂಗ್ ಅವ್ರಿಗೆಲ್ಲ ಏನ್ಕೊಂಡ್ ನಮ್ದು ನಮಗೂ ನೋಂದ್ಕೊಂಡಿದ್ವಿ ಬರ್ತಾರೆ ಬಾಸ್ ನಿನ್ನೆ ಒಂದು ಬಾಸ್ ಪೊಲೀಸ್ ವ್ಯಾನ್ ಅಲ್ಲಿ ಒಂದು ನಮ್ಗೆ ಕೈ ಮಾಡಿದಾಗ ಅದು ತುಂಬಾ ಮನಸ್ಸು ಹಿಂಡ್ ಬರ್ತಾ ಇದೆ ಆ ನನ್ ಇದು ಇದು ಬಾಸ್ಗೆ ಇದು ಒಂದು ಪಾಠ ಸರ್ ಇದು ಜೈಲು ಅನ್ನೋದು ಒಂದು ಒಂದ್ ಪಾಠಶಾಲೆ ಇದ್ದಂಗೆ ಸುಮಾರು ಮೊದಲು ಹೋಗಿದ್ರು ಅದು ಫ್ಯಾಮಿಲಿ ವಿಚಾರಕ್ಕೆ ಇದೊಂದು ಪಾಠಶಾಲೆ ಅಂದ್ರೆ ನನ್ನವ್ರ ಯಾರು ತನ್ನವ್ರು ಯಾರು ಅಂತೇಳಿ ಕಲಿಸ್ಕೊಡಕ್ಕೆ ಇಂತ ಒಂದ್ ದಿನ ಬಂದಿದೆ ಬಾಸ್ಗೆ ಆದಷ್ಟು ಬೇಗ ಕಲ್ತ್ಕೊಂಡು ಹೊರಗೆ ಬರ್ತಾರೆ ಆ ಒಂದ್ ನಂಬಿಕೆ ನಮಗಿದೆ ಸರ್ ಓಕೆ ಸರ್ ಒಂದ್ ವೇಳೆ ದೇವ್ರ ದಯದಿಂದ ದರ್ಶನ್ ಅವರು ಆಚೆ ಬಂದ್ರೆ ಅವ್ರು ಆಚೆ ಬಂದ್ಮೇಲೆ ಏನೇನು ಚೇಂಜಸ್ ಮಾಡ್ಕೊಬೇಕು ಅವ್ರ ಲೈಫಲ್ಲಿ ಖಂಡಿತ ಸರ್ ನಾವು ಹೇಳದ್ವಲ್ಲ ನಾವೇ ಹೋಗ್ತಿವಿ ಸರ್ ಖುದ್ದಾಗಿ ಬಾಸ್ ನಾವು ಅಭಿಮಾನಿಗಳು ಹೋಗಿ ಕೂತ್ ಬಿಟ್ಟು ಅವ್ರಿಗೆ ಹೇಳ್ತೀವಿ ಯಾವ್ದು ಬೇಡ ಯಾವ್ದು ಬೇಕು ನಾವು ಹೇಳಲ್ಲ ನಿಮ್ ಸಿನಿಮಾ ಆಯ್ತು ನೀವು ಆಯ್ತು ನಿಮ್ ಫ್ಯಾಮಿಲಿ ಆಯ್ತು ಬೇರೆ ಏನು ಬೇಕಿಲ್ಲ ಸರ್ ನನ್ನ ತಮ್ಮ ಅವ್ನು ಮುಂದೆ ಬರಲಿ ಇವನು ಬರಲಿ ನಾನು ಸಪೋರ್ಟ್ ಮಾಡ್ತೀನಿ ಬೇಡ ಸರ್ ಇಲ್ಲೇ ನೋಡ್ತಾ ಇದ್ದೀವಲ್ಲ ಸರ್ ಒಂದು ಸ್ಟೇಟ್ಮೆಂಟ್ ಕೊಡೋಕೆ ಏನು ಸರ್ ಇವರಿಗೆ ನಿಮಗೆ ಹೋಗಿ ಏನು ಪರವಾಗಿ ಹೋಗಿ ಒಂದು ಲಾಯರ್ ಇಟ್ಟು ಕೋರ್ಟಲ್ಲಿ ವಾದ ಮಾಡೋ ಅಂತ ಯಾರು ಹೇಳ್ತಾ ಇಲ್ಲ ಒಂದು ಸ್ಟೇಟ್ಮೆಂಟ್ ಸರ್ ಯಾರು ಮೀಡಿಯಾ ಮುಂದೆ ಬರ್ತಾಯಿಲ್ಲ ಬಂದವರಿಗೆ ದರ್ಶನ್ ಕ್ವಶನ್ ಕೇಳಿದ್ರೆ ತಲೆ ಆಡಿಸ್ತಾ ಇದ್ದಾರೆ ಹೌದು ಸರ್ ಏನೋ ಆಗಿದೆ ಏನು ಕೊಲೆನ ಕೊಲೆ ಮಾಡಿದರೂ ಸೆಕೆಂಡ್ರಿ ಅದು ಆಗಿದೆ ಈಗ ಅವ್ನು ಕೊಲೆ ಅದು ಆಗಿದ್ದಾರೆ ವ್ಯಕ್ತಿ ದರ್ಶನೇ ಇಲ್ಲ ಆಗಿದೆ ಸರ್ ಆ ವಿಷಯ ಬಗ್ಗೆ ನಮಗೂ ನೋವಿದೆ ಏನೋ ಅವ್ರಿಗೂ ಎಲ್ಲ ಎಲ್ಲ ಆಗಿ ಕರೆಕ್ಟಾಗಿ ಬರಲಿ ಅಂತ ಒಂದು ಮಾತು ಹೇಳೋಕ್ಕೆ ಏನು ಕೋಟಿ ರೂಪಾಯಿ ಖರ್ಚಾಗ್ತಾಯಿದೆ ಅದಕ್ಕೆ ಸರ್ ನಾವು ಫೈನಲ್ ಆಗಿ ಹೇಳೋದು ಬಾಸ್ ಬಂದ್ಮೇಲೆ ನಾವು ಏನ್ ಮಾಡ್ಬೇಕನ್ನೋದು ನಾವು ಹೋಗ್ತಿವಿ ಅಭಿಮಾನಿಗಳು ಹೋಗಿ ಒಂದ್ ಮೀಟಿಂಗ್ ತರ ಮಾಡಿ ಬಾಸ್ಗೆ ಹೇಳ್ತೀವಿ ಖಂಡಿತ ಬರ್ತಾರೆ ಎಲ್ಲಾ ಅಭಿಮಾನಿಗಳಿಗೆ ನಾನ್ ಹೇಳೋದಿಷ್ಟೇ ಧೈರ್ಯವಾಗಿರಿ ಸುಮ್ನೆ ಹುಚ್ಚುಚ್ಚಾಗಿ ಹುಚ್ಚಾಗಿ ಏನೇನೋ ಮಾಡ್ಕೊಳಕ್ ಹೋಗ್ಬೇಡಿ ಕೆಲವರು ಆತ್ಮಹತ್ಯೆ ಅದು ಬೇಡ ಬಾಸ್ ಬಂದೇ ಬರ್ತಾರೆ ನಮಗಾಗ ಬಾಸ್ ಬಾಸ್ಗಾಗ ನಾವು ಅಷ್ಟೇ ಸರ್ಗೆ ಈ ತರ ಆಗಿದೆ ಇವಾಗ ಒಂದು ಕೊಲೆ ಕೇಸಲ್ಲಿ ಹೊರಗೆ ಹೋಗಿದಾರೆ ಏನಂತೀರಾ ನಿಮ್ ಪ್ರಕಾರ ಸರ್ ತಪ್ಪು ಮಾಡಿ ಯಾರ್ಯಾರು ತಪ್ಪು ನ್ಯಾಯ ಎಲ್ಲರಿಗೂ ಹೊಂದಿನಿ ನ್ಯಾಯ ಎಲ್ಲರಿಗೂ ಬೇರೆ ನಿಮಗ್ ಬರೇ ನಿಮ್ಗೆ ಬರೆಯಾ ದೊಡ್ಡ ಮನುಷ್ಯರು ಒಂದೇ ಚಿಕ್ಕ ಮನುಷ್ಯರು ಒಂದೇ ಕೋರ್ಟ್ ಏನ್ ತಿರ್ ಕೊಟ್ಟು ಆತರ ಅದ್ರ ಪ್ರಕಾರ ತೀರ್ಮಾನ ಆಗ್ಲೇಬೇಕು ಈಗ ತಪ್ಪು ಮಾಡಿದ್ರ ಅಂತ ಹೇಳಿದ್ಮೇಲೆ ಅವ್ರಿಗೆ ಶಿಕ್ಷೆ ಆಗ್ಲೇಕ್ ಅದಂತೂ ನಾ ನಮ್ ನಮ್ ಪ್ರಕಾರ ನ್ಯಾಯ ಆದ್ರೆ ಇನ್ನೂ ಡಿ ಬಾಸ್ ಅಭಿಮಾನಿಗಳು ಇಲ್ಲ ನಮ್ ಭಾಸ್ ಹತ್ರ ಏನು ಮಾಡೇ ಇಲ್ಲ ಸುಮ್ ಸುಮ್ನೆ ಈ ತರ ಟಿವಿ ಎಲ್ಲ ತೋರಿಸ್ತಾ ಇದ್ರಂತಾರೆ ಅವ್ರಿಗೆಲ್ಲ ಏನ್ ಹೇಳ್ತೀರಾ ಸರ್ ಅದು ಕೋರ್ಟ್ ತೀರ್ಮಾನ ಮಾಡ್ತಾರ ಸರ್ ಸಾಕ್ಷಿ ಆಧಾರ ಇದೆಯಲ್ಲ ಸರ್ ಅದು ಬಗ್ಗೆ ಕೋರ್ಟ್ ತೀರ್ಮಾನ ಮಾಡ್ತೇವೆ ಏನೇನು ಮಾಡಕ್ಕಾಗಲ್ಲ ಈಗ ವಿಡಿಯೋ ರೆಡ್ ಅಣ್ಣ ಸೇ ಕಾಣಿದಾರಲ್ಲ ಈಗ ಯಾರೇನು ಏನು ಶಿಕ್ಷೆ ಅಂತೂ ಅನ್ಬೌಸ್ಬೇಕು ಅನಿಸುತ್ತೆ ನಮ್ಗೊಂದು ನಮ್ಮ ಅನಿಸಾಗಿ ಓಕೆ ನಿಮ್ಮ ಪ್ರಕಾರ ಅವರು ಅಂತ ಅಂತಿರೋ ಕೊಲೆ ಸರ್ ಈಗ ಹೇಳಬೇಕು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀವಿ ಅದು ಕರೆಕ್ಟಾಗಿ ಬರ್ತಾ ಇದೆ ಹಾಗಾಗಿ ನಾವು ನಂಬಲೇಬೇಕಾಗಿದೆ ಇಷ್ಟಂತ ಅಂತ ಸತ್ಯ ಓಕೆ ಒಂದ್ ವೇಳೆ ಅದು ಅವ್ರು ಮಾಡಿರೋ ಕೊಲೆ ಒಂದ್ ವೇಳೆ ಪ್ರೂವ್ ಆಗಿ ಅವರೇ ಕೊಲೆ ಮಾಡಿದ್ರು ಅಂದ್ರೆ ಏನು ಶಿಕ್ಷೆ ಆಗ್ಬೇಕು ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಹೇಳೋಕ್ಕಾಗಲ್ಲ ಸರ್ ನಮಗೆ ಗೊತ್ತಾಗಲ್ಲ ಅದು ಕೋಟ್ ತೀರ್ಮಾನ ಮಾಡೋ ಅಭಿಪ್ರಾಯ ಏನಿಲ್ಲ ಅಂದ್ರೆ ಅವರು ತುಂಬಾ ಒಳ್ಳೋರು ಓಕೆ ಮತ್ತು ಅದು ಇವಾಗ ಆಗಿರೋ ಕಡೆ ನಾವಂತೂ ಸಿಗಲೇಬೇಕು ಇನ್ನೊಂದು ನಾವು ಒಂದು ಸ್ವಲ್ಪ ಅವರು ಫಿಲಮ್ ನೋಡ್ಬಿಟ್ಟು ಸಣ್ಣ ವಯಸ್ಸಿಂದ ನೋಡಿ ಬೆಳೆದವ್ರು ಅಭಿಮನ್ಯು ಅನ್ನೋಕ್ಕಿಂತ ನಾ ಯಾ ಕಡ ಮ ಈ ಇದಾದ್ರೆ ನಮ್ಗೆ ಇನ್ನೂ ಒಳ್ಳೇದು ಅಂತ ಇದು ಮಾಡ್ತೀನಿ ಅಷ್ಟೇ ನಿಮ್ಮ ಪ್ರಕಾರ ಅವ್ರು ಮಾಡಿರ್ಬೋದು ಕೊಲೆ ಇದು ನಾ ಅಂದ್ರೆ ಇಲ್ಲ ನಿಮ್ಮ ಪ್ರಕಾರ ಇಲ್ಲ ಅಂತೀರಿ ಎಲ್ಲ ಅಂತೀವಿ ಓಕೆ ಸರ್ ಇನ್ನೊಂದು ಆಚೆ ಇದ್ದಾಗ ಎಲ್ಲ ಫಂಕ್ಷನ್ಗೆ ಹೋಗ್ತಾ ಇದ್ರು ಎಷ್ಟೊಂದು ಜನ ಜನ ಇದ್ದಾಯಿದ್ರು ಇವಾಗ ನೋಡಿದ್ರೆ ಯಾರು ಸ್ಟೇಟ್ಮೆಂಟ್ ಕೊಡೋಕ್ಕೂ ಬರ್ತಾ ಇಲ್ಲ ಆಚೆ ಏನಂತೀರಿ ಅವರಿಗೆಲ್ಲ ಅದ್ ಏನೋ ಅದು ದಿಢೀರನಾಗ ನೋಡಿ ಫಸ್ಟ್ಗೆ ಇದ್ದಾಗ ಎಲ್ಲ ಒಟ್ಟಿಗೆ ಮಾಡೋದು ಈಗ ಯಾರು ಬರ್ತಾ ಇಲ್ಲ ಅದ್ ಯಾಕಂತ ಇದ್ರಿಗೆ ಗೊತ್ತಿಲ್ಲ ಪಾಪ ಅವರು ಬಾಸ್ ಒಬ್ಬರೇ ಈಗ ಒಳಗಡೆ ಒಬ್ಬರೇ ಏಕಂಗೆ ಹಂಗೆ ಹೇಗೆ ಹೇಗಿದ್ದಾರೆ ಅದಕ್ಕೋಸ್ಕರ ನಾವು ಸುಮಾರು ಕಡೆ ಇದು ಮಾಡ್ತಾ ಇದ್ವಿ ಈಗ ಹುಡುಗರೆಲ್ಲ ಒಂದ್ಸತಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಏನಾದ್ರು ಸ್ನಗಿ ಮುಯ್ದು ಅವ್ರು ಹೊರಗ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂತ ಇದು ಓಕೆ ಅಂದ್ರೆ ನ್ಯಾಯ ನ್ಯಾಯ ಸಿಗ್ಬೇಕು ತಪ್ಪಾಗಿರೋ ಕಡೆ ನ್ಯಾಯ ಸಿಗ್ಲೇಬೇಕು ಅಂತ ಬಿಟ್ಟು ನಾನು ಓಕೆ ಸರ್ ಒಂದು ವೇಳೆ ದೇವ್ರ ದಯೆಯಿಂದ ನಿರ್ಪ್ರದೆಯಾಗಿ ಆಚೆ ಬಂದರೆ ದರ್ಶನ್ ಅವ್ರಿಗೆ ಏನೇನು ಚೇಂಜಸ್ ಮಾಡ್ಕೊಬೇಕಂತೀರ ಅವ್ರ ಲೈಫಲ್ಲಿ ಅವ್ರ ಚೇಂಜಸ್ ಅಂದ್ರೆ ಅವ್ರು ಹೆಂಗೆ ಬಸ್ ಅವ್ರು ಕರೆಕ್ಟಾಗಿ ಇರ್ತಾರೆ ಏನಿಲ್ಲ ಚೇಂಜ್ ಅಂದರೆ ಮಾಮೂಲಿ ಇದಕ್ಕಿಂತ ಇವಾಗ ಇದಾರಲ್ಲ ಇನ್ನೂ ಚೇಂಜ್ ಆದರೆ ಇನ್ನೂ ಸ್ವಲ್ಪ ಮುಂದೆ ಇದು ಇದಾಗಬೇಕು ಅಂತ ಹೇಳ್ಬಿಟ್ಟು ಅವರು ಏನೋ ಸ್ವಲ್ಪ ಚೇಂಜ್ ಆದರೆ ಇನ್ನೊಂದು ಸ್ವಲ್ಪ ನಮಗೆ ಇನ್ನೂ ಖುಷಿಯಾಗುತ್ತೆ ಓಕೆ ಇನ್ನೊಂದು ಸ್ವಲ್ಪ ಮೇಲಿನ ಮೇಲ್ ಬರ್ತಾರೆ ಇನ್ನೂ ಜಾಸ್ತಿ ಓಕೆ ಡಿ ಬಸ್ ಅಭಿಮಾನಿಗಳಿಗೆ ಡಿ ಬಸ್ ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಹೇಳಿದ್ರೆ ನಮ್ಮ ಡಿ ಬಸ್ ಇದುವರೆಗೂ ಅಂಥವ್ರಲ್ಲ ಅವ್ರು ತುಂಬಾ ಇದು ಅನ್ನೋ ಅನ್ನೋದು ತುಂಬಾ ಖುಷಿ ಪಡ್ತೀನಿ ಓಕೆ ಅಣ್ಣ ಥ್ಯಾಂಕ್ ಯು ಸೊ ಮಚ್